ಯಾರ ಕೈಯಲ್ಲಿ ರಾಜಕೀಯ ಶಕ್ತಿ ಇದೆ ಅಂತ ಹೇಳಿದ್ರೆ, ಒಂದಿಷ್ಟು ಯಾರು ಶೋಷಣೆ ಮಾಡ್ತಾ ಇರೋ ಒಂದು ಜಾತಿಗಳ ಹತ್ರನೇ, ಮತ್ತೆ ಶೋಷಣೆ ಮಾಡ್ತಾ ಇರೋ ಒಂದು ವರ್ಗಗಳ ಹತ್ರನೇ, ಮತ್ತೆ ಜಾಸ್ತಿ ಮಹಿಳೆಯರ ಕಡೆ ರಾಜಕೀಯ ಶಕ್ತಿ ಎಷ್ಟು ಮಟ್ಟಕ್ಕಿಲ್ಲ ಅಂತ ನಾವು ನೋಡ್ತೀವಿ. ಈಗ ತನಕ 50 ಚೀಫ್ ಜಸ್ಟಿಸ್ ಆಗಿದ್ದಾರೆ. 50 ಚೀಫ್ ಜಸ್ಟಿಸ್ ಅಲ್ಲಿ ಎಷ್ಟು ಮಹಿಳೆಯರು ಇರ್ಬೋದು? 0. ಚೀಫ್ ಜಸ್ಟಿಸ್ ಆಗ್ಬೋದು ಅಂತ ಒಬ್ಬರಿದ್ದಾರೆ, ಬಟ್ ಚೀಫ್ ಜಸ್ಟಿಸ್ ಯಾರು ಇಲ್ಲ. 50 ಚೀಫ್ ಜಸ್ಟಿಸ್ಗಳಲ್ಲಿ 30%, ನಾನು ಸ್ವಾತಂತ್ರ್ಯದಿಂದ ಈಗ ತನಕ ನಾನು ಹೇಳ್ತಾ ಇದ್ದೀನಿ, 30% ಬ್ರಾಹ್ಮಣರು. ಇವತ್ತು ಅಂತಾರಾಷ್ಟ್ರೀಯ ದುಡಿಯೋ ಮಹಿಳೆಯರ ದಿನಾಚರಣೆಗೆ ಶುಭಾಶಯಗಳು ಎಲ್ರಿಗೂ. ನಾನು ಇವತ್ತು ನಿಮ್ಮ ಮುಂದೆ ಮಾತಾಡೋಕ್ಕೆ ಹೋಗಬೇಕಾಗಿರೋದು ನ್ಯಾಯ ವ್ಯವಸ್ಥೆಯಲ್ಲಿ ಪ್ರಾತಿನಿಧ್ಯ ಸಂಬಂಧಪಟ್ಟಿದ್ದು. ಅದ್ರ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನಾನು ಒಂದು 4 ಕೇಸ್ಗಳು ನಿಮ್ಮ ಮುಂದೆ ಇಡ್ತೀನಿ. 4 ತೀರ್ಪುಗಳು ಬಂದಿರೋದು ಒಂದು 5-25 ವರ್ಷ ಹಿಂದೆ ಆಗಿರೋ ತೀರ್ಪುಗಳು. ಮೊದಲನೇದು ರೀಸೆಂಟಾಗಿ ಈ ವರ್ಷ ಜನ್ವರಿಯಲ್ಲಿ ರಾಜಸ್ಥಾನ್ ಜಾರ್ಖಂಡ್ ಹೈಕೋರ್ಟು ಒಂದು ತೀರ್ಪು ಕೊಡ್ತಾರೆ. ಅದರಲ್ಲಿ ಏನಾಗುತ್ತೆ, ಒಬ್ಬರು ಮಹಿಳೆಯರು ಕೋರ್ಟ್ಗೆ ಹೋಗೋದು ಅವ್ರಿಗೆ ಗಂಡ ಹೆಂಡತಿಗೆ ಏನೋ ತೊಂದರೆ ಆಗಿದೆ ಅಂತ. ಆ ಹೈಕೋರ್ಟ್ ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರಂದರೆ, ಯಾರು ಸೊಸೆ ಇದ್ದಾರೋ ಅವರ ಕೆಲಸ, ಮುಖ್ಯ ಕೆಲಸ ಇರೋದು ಅವರ ಅತ್ತೆನ ನೋಡ್ಕೊಳ್ಳೋದು, ಮತ್ತು ಅವರ ಅತ್ತೆ ತಾಯಿನ ನೋಡ್ಕೊಳ್ಳೋದು. ಅದು ಹೇಳ್ತಾ, ಅದು ಯಾವ ಬೇಸಿಸ್ ಮೇಲೆ ಹೇಳ್ತಾರೆ, ಮನುಸ್ಮೃತಿಯ ಒಂದು ಇಷ್ಟು ಏನು ಬರೆದಿದೆಯೋ ಅದ್ರ ಮೇಲೆ ರಿಲೈ ಮಾಡಿಕೊಂಡು ಇದನ್ನ ಹೇಳ್ತಾ ಆ ಮಹಿಳೆಯರು ಏನು ಕೇಳಿರೋದು ಅವರು ಅದನ್ನ ನಿರಾಕರಿಸ್ತಾರೆ. ಇಲ್ಲೂ ಮೊದಲನೇದಾಗಿ ಒಂದು ಕೇಸ್ ನಿಮ್ಮ ಮುಂದೆ ಕೊಡ್ತಾ ಇದ್ದೀನಿ. ಎರಡನೇದು ನಿಮ್ಮ ಎಲ್ರಿಗೂ ಗೊತ್ತಿರುತ್ತೆ, ಬವರಿದೇವಿಯವರ ಒಂದು ಹೋರಾಟಗಳಿಂದನೇ ನಮಗೆ ಇವತ್ತು ಲೈಂಗಿಕ ಕಿರುಕುಳ ವಿರುದ್ಧ ಒಂದು ಕಾನೂನು ಬಂದಿದೆ. ಕೆಲಸ ಮಾಡೋ ಜಾಗದಲ್ಲಿ ಯಾವುದಾದ್ರೂ ಲೈಂಗಿಕ ಕಿರುಕುಳ ಆದರೆ, ತೊಂದರೆ ಆದರೆ ಒಂದು ಪರಿಹಾರ ಸಿಕ್ಕಕ್ಕೆ ಕಾನೂನು ಬಂದಿದೆ. ಆದರೆ ಅವ್ರದ್ದೇ ಒಂದು ಕೇಸ್ ನಾವು ನೋಡಬೇಕಾಗಿದ್ರೆ, 91 ಅವ್ರ ಮೇಲೆ ಎಲ್ರಿಗೂ ಗೊತ್ತಿರೋಂಗೆ ಅವ್ರು ಕೆಲಸ ಮಾಡೋ ಸಮಯದಲ್ಲಿ ಯಾರು ಪ್ರಬಲವಾದ ಜಾತಿಯವರಿದ್ರೋ ಅವ್ರ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನ ಬಿಡುಗಡೆ ಮಾಡುವಾಗ ಏನು ಹೇಳ್ತಾರಂದರೆ, ಆ ಡಿಸ್ಟ್ರಿಕ್ಟ್ ಜಡ್ಜು ಅವ್ರು ಹೇಳೋದು, ಇವರು ಮೇಲ್ ಜಾತಿಯವರು, ಅವರು ಒಬ್ರು ಕೀಳು ಜಾತಿ. ನಾನು ಮೇಲ್ ಜಾತಿ ಕೀಳು ಜಾತಿ ನನ್ನ ಭಾಷೆ ಅಲ್ಲ, ನನ್ನ ಜಡ್ಜಿನ ಭಾಷೆ ನಾನು ಹೇಳ್ತಾ ಇರೋದು. ಅವರು ಒಬ್ರು ಕೀಳು ಜಾತಿಯ ಅವ್ರನ್ನ ಅತ್ಯಾಚಾರ ಮಾಡಿ ಅವ್ರನ್ನ ಅಪವಿತ್ರ ಮಾಡ್ಕೊಳ್ಳಲ್ಲ, ಅದಕ್ಕೆ ಈ ಒಂದು ಘಟನೆನೇ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಅವ್ರಿಗೆ ಬಿಡುಗಡೆ ಕೊಡ್ತಾರೆ. ಇದು ಎರಡನೇ ಉದಾಹರಣೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮೂರನೇದು, ಈ ಕೇಸು ನಿಮ್ಮ ಎಲ್ರಿಗೂ ಗೊತ್ತಿರುತ್ತೆ, ಮಹಿಳಾ ಚಳುವಳಿ ತುಂಬಾ ಹೋರಾಟ ಮಾಡಿರೋದು ಮಥುರಾ ಅವ್ರದು. ಮಥುರಾ ಅವರು ಒಬ್ಬರು ಮೈನರ್ ಹುಡುಗಿ, ಅವ್ರನ್ನ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಅವ್ರ ಮೇಲೆ ಪೊಲೀಸ್ ಅವರೇ ಅತ್ಯಾಚಾರ ಮಾಡ್ತಾರೆ. ಅವರು ಆ ಕೇಸ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಅವ್ರು ಏನು ಹೇಳ್ತಾರಂದರೆ, ಆ ಪೊಲೀಸ್ ಅವ್ರನ್ನ ಬಿಡುಗಡೆ ಮಾಡ್ತಾ ಇರುವಾಗ ಮಥುರಾ ಅವರು ಏನೋ ಕಿರ್ಚಲಿಲ್ಲ, ಅವರು ಅತ್ಯಾಚಾರ ಮಾಡೋಕ್ಕೆ ಬಂದಾಗ ನಿಲ್ಲಿಸಲಿಲ್ಲ, ಮತ್ತು ಅವರು ಈ ಒಂದು ಈ ಲೈಂಗಿಕ ಸಂಬಂಧಗಳಿಗೆ ಒಂದು ಹ್ಯಾಬಿಟ್ ಆಗಿದ್ದಾರೆ, ಅದಕ್ಕೆ ನಾವು ಅವ್ರನ್ನ ಯಾರು ಅಪರಾಧ ಮಾಡಿದಾರೋ ಪೊಲೀಸ್ ಅವರು ಅವ್ರನ್ನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಬಿಡುಗಡೆ ಮಾಡ್ತಾರೆ. ಇದು ಮೂರನೇ ಕೇಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. 4ನೇದು, ಒಂದು 15 ವರ್ಷ ಹಿಂದೆ ಯಾರು ಸ್ಲಮ್ಗಳಲ್ಲಿ ನಿವಾಸಿಗಳಿದ್ದಾರೋ ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗ್ಬಿಟ್ಟು ನಮಗೆ ಒಂದು ಮನೆಗಳು ಕಟ್ಕೊಡ್ಬೇಕು, ನಮಗೆ ಒಂದು ಒಂದು ಘನತೆಯಾದ ಜೀವನ, ಸಂವಿಧಾನದಲ್ಲಿ ನಮ್ಮ ಹಕ್ಕು ಏನಿದೆಯೋ ಘನತೆಯಾದ ಜೀವನಕ್ಕೆ ಮನೆಗಳು ಕಟ್ಕೊಡ್ಬೇಕು ಅಂತ ಕೇಳಿದಾಗ ಸುಪ್ರೀಂ ಕೋರ್ಟಲ್ಲಿ ಒಬ್ಬರು ಜಡ್ಜ್ ಏನು ಹೇಳ್ತಾರಂದರೆ, ಯಾರು ಸ್ಲಮ್ಗಳಲ್ಲಿ ಇದ್ದಾರೋ ಅವ್ರಿಗೆ ಮನೆಗಳು ಕೊಟ್ಟರೆ, ನಾವು ಯಾರು ಪಿಕ್ ಪಾಕೆಟ್ ಇದ್ದಾರಲ್ವಾ ಅವ್ರಿಗೆ ನಮ್ಮ ಜೇಬ್ ಕೊಡೋ ತನಕ, ನಮ್ಮ ವಾಲೆಟ್ ಪರ್ಸ್ ಅವ್ರಿಗೆ ಕೊಡೋ ಥರ, ಸೊ ಅದಕ್ಕೆ ನಾವು ಸ್ಲಮ್ಮಲ್ಲಿ ಇರೋರಿಗೆ ನಾವು ಮನೆಗಳು ಕಟ್ಕೊಡೋಕ್ಕಾಗಲ್ಲ, ಅವರು ಇಲ್ಲೀಗಲಾಗಿ ಬಂದು ಅಲ್ಲಿ ಭೂಮಿ ಮೇಲೆ ಕೂತಿದ್ದಾರೆ, ಅದಕ್ಕೆ ಅವ್ರಿಗೆ ಕೊಟ್ಟರೆ ಯಾರು ಪಿಕ್ ಪಾಕೆಟ್ ಇದ್ದಾರೋ ಅವ್ರಿಗೆ ನಾವೇ ಪರ್ಸ್ ಕೊಡೋ ಥರ ಅಂತ ಹೇಳ್ತಾರೆ. ನಾನು ಈ 4 ಜಜ್ಮೆಂಟಿಂದ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿನಿಧ್ಯದ ಮಾತು ಮಾತಾಡ್ತಾ ಇದ್ದೀವಿ ಅಂದರೆ, ಇದು ಬರೀ ಒಂದು ಪ್ರತಿನಿಧ್ಯದ ಮಾತ್ರ ಅಲ್ಲ, ಇದು ನ್ಯಾಯ ಮೇಲೆ
ಯಾರಿಗೆ ನ್ಯಾಯ ಸಿಕ್ಕತ್ತೆ, ಯಾರಿಗೆ ನ್ಯಾಯ ಸಿಕ್ಕಲ್ಲ, ಕಾನೂನು ಯಾವ ಥರ ಬೆಳೆಯತ್ತೆ, ಮತ್ತು ನಾವು ಈ ಕಾನೂನು ವ್ಯವಸ್ಥೆ ಯಾವ ಥರ ಮುಂದೆ ಹೋಗುತ್ತೆ ಅಂತ ಒಂದು ಪ್ರಶ್ನೆ, ಯಾವ ಥರ ತೀರ್ಪುಗಾರ ಬಳತ್ತೆ ಅಂತ ಪ್ರಶ್ನೆ. ಈ ನಾಲ್ಕು ಉದಾಹರಣೆಗಳಲ್ಲಿ ಯಾವ್ದು ಕೊಟ್ಟಿದ್ದೀನೋ ನೀವೇ ಯೋಚನೆ ಮಾಡ್ಬೋದು. ಅದರಲ್ಲಿ ಮಹಿಳಾ ಜಡ್ಜ್ ಯಾರು ಇರಲಿಲ್ಲ, ದಲಿತ್ ಸಮುದಾಯಕ್ಕೆ ಸೇರಿರೋರು ಯಾರು ಇರಲಿಲ್ಲ, ಅಲ್ಲಿ ಬಡತನದಿಂದ ಬಂದಿರೋರು ಯಾರು ಇರಲಿಲ್ಲ, ಅದಕ್ಕೆ ಅವರು ಆ ಥರ ಮಾತು ಮಾತಾಡೋಕ್ಕಾಯಿತು. ಸೊ ನಾವು ಪ್ರತಿನಿಧಿಯದ ಮಾತು ನಾವು ಮಾತಾಡ್ತಾ ಇದ್ದೀವಿ ಅಂದರೆ ತುಂಬಾ ಮುಖ್ಯ ನ್ಯಾಯದ ವ್ಯವಸ್ಥೆಯಲ್ಲಿ, ಯಾಕಂದರೆ ಅದು ನ್ಯಾಯಕ್ಕೆ ಡೈರೆಕ್ಟಾಗಿ ಸಂಬಂಧಪಟ್ಟದ್ದು ಮಾತಾಗತ್ತೆ. ಮೊದಲನೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ 1930 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ. ಅವಾಗ ಇಂಡಿಯಾಗೆ ನಮ್ಮ ದೇಶಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡಬೇಕಾಗಿದೆ ಅಂತ ಮಾತು ಬರುತ್ತೆ. ಅವರು ಅವಾಗ ಏನು ಹೇಳ್ತಾರಂದರೆ, ನೀವು ಡೊಮಿನಿಯನ್ ಸ್ಟೇಟಸ್ ಕೊಡ್ತಾ ಇದ್ದೀರಾ, ಡೊಮಿನಿಯನ್ ಸ್ಟೇಟಸ್ ಕೊಟ್ಟಾದ ಮೇಲೆ ಇಲ್ಲಿ ಯಾರು ರೂಲ್ ಮಾಡ್ತಾರೆ, ಯಾರಿಗೆ ಯಾರು ಶೋಷಣೆ ಪಟ್ಟಿದ್ದಾರೋ, ಯಾರು ತೊಂದರೆ ಅಲ್ಲಿದ್ದಾರೋ, ಅವ್ರ ಕೈಯಲ್ಲಿ ರಾಜಕೀಯ ಶಕ್ತಿ ಇರತ್ತಾ, ಇಲ್ಲಂದ್ರೆ ನಮಗೆ ಶೋಷಣೆ ಮಾಡೋರಿಗೆ ಒಬ್ರು ಮಾಲೀಕ ಹೋದ ಇನ್ನೊಬ್ಬ ಮಾಲೀಕ ಬಂದ ಅಂತ ಅಷ್ಟೇ ಪ್ರಶ್ನೆ ಬರತ್ತಾ? ನಾವು ಯಾವಾಗ ತನಕ ಪ್ರತಿನಿಧಿಯದು ಮಾತು ಮಾತಾಡೋಕ್ಕಾಗಲ್ವೋ ಆವಾಗ ತನಕ ಇಷ್ಟೇನಾಗತ್ತೆ ಅಂತ ಅವರು ಆವಾಗ 1930 ಹೇಳ್ತಾರೆ. ಅವ್ರು ಇನ್ನೊಂದವ್ರು ಏನು ಹೇಳೋದು, ನಮ್ಮ ದೇಶದಲ್ಲಿ ಸಮಾನತೆ ಅಂತ ಒಂದು ಏನಿದೆಯೋ ಅದು ತುಂಬ ಏಲಿಯನ್ ಆಗಿರೋದು, ಯಾರಿಗೂ ಅದು ಸಮಾನತೆ ಅಂತ ಇರೋದು ಒಪ್ಪಿಗೆ ಇಲ್ಲದೆ ಇರೋದು, ಜಾತಿ ವ್ಯವಸ್ಥೆಯಿಂದ ಯಾರು ಶೋಷಣೆ ಆಗಿರೋ ಸಮುದಾಯಕ್ಕೆ ಸೇರಿದಾರೋ ಮತ್ತು ಮಹಿಳೆಯರು ಯಾರಿದ್ದಾರೋ ಅವ್ರ ಕೈಯಲ್ಲಿ ಯಾವುದೇ ಥರದ ಒಂದು ರಾಜಕೀಯ ಶಕ್ತಿ ಇರಲ್ಲ ಅಂತ ಅವ್ರ ಮಾತನ್ನ ನಾವು ಇವತ್ತು ನಾವು ನೆನ್ಪು ಮಾಡ್ಕೋಬೇಕಾಗಿದ್ರೆ ನಾವು ಅದೇ ಥರ ನಾವು ನೋಡ್ತೀವಿ. ಅವ್ರು ಆವತ್ತು ಕೊಟ್ಟಿರೋ ಒಂದು ಎಚ್ಚರಿಕೆ ಇವತ್ತು ನಾವು ಇವತ್ತಿಗೂ ಇಷ್ಟು ವರ್ಷ ನಮಗೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೇ ನಾವು ಅದೇ ನೋಡ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ ಯಾರು ಆಳ್ತಾ ಇದ್ದಾರಂತ ನಾವು ನೋಡಬೇಕಾಗಿದ್ರೆ ಒಂದಿಷ್ಟು ಸುಮಾರು ಸ್ಟಡಿಗಳು ನಡೆದಿದೆ, ಬಟ್ ಮುಖ್ಯವಾಗಿ ಯಾರು ಆಳ್ತಾ ಇದ್ದಾರಂತ ನಾವು ನೋಡಬೇಕಾಗಿದ್ರೆ ಯಾರ ಕೈಯಲ್ಲಿ ರಾಜಕೀಯ ಶಕ್ತಿ ಇದೆ ಅಂತ ಹೇಳಿದರೆ ಒಂದಿಷ್ಟು ಯಾರು ಶೋಷಣೆ ಮಾಡ್ತಾ ಇರೋ ಒಂದು ಜಾತಿಗಳ ಹತ್ರನೇ, ಮತ್ತು ಶೋಷಣೆ ಮಾಡ್ತಾ ಇರೋ ಒಂದು ವರ್ಗಗಳ ಹತ್ರನೇ, ಮತ್ತು ಜಾಸ್ತಿ ಮಹಿಳೆಯರ ಕಡೆ ರಾಜಕೀಯ ಶಕ್ತಿ ಎಷ್ಟು ಮಟ್ಟಕ್ಕಿಲ್ಲ ಅಂತ ನಾವು ನೋಡ್ತೀವಿ. ಸೊ ಆ ಒಂದು 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 ಎಚ್ಚರಿಕೆ ಏನು ಅಂಬೇಡ್ಕರ್ ಅವರು ಆವಾಗ 1930 ಕೊಟ್ಟಿದ್ರು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ. ನಾವು ನಮ್ಮ ನ್ಯಾಯದ ವ್ಯವಸ್ಥೆ ನಾವು ನೋಡಬೇಕಾಗಿದ್ರೆ ಇವತ್ತು ಹೇಗಿದೆ, ಹೋದ ವರ್ಷ ಒಂದು ರಿಪೋರ್ಟ್ ಬಂದಿದೆ, ಗೌರ್ಮೆಂಟ್ ಒಫಿಷಿಯಲ್ ರಿಪೋರ್ಟು, ಪಾರ್ಲಿಮೆಂಟ್ರಿ ರಿಪೋರ್ಟಲ್ಲಿ ಹೋದ ವರ್ಷದಲ್ಲಿ ಬಂದಿದೆ. ಅದರಲ್ಲಿ ಅವರು 2018 ಆದಮೇಲೆ ಯಾರು ಜಡ್ಜ್ಗಳು ಬಂದಿದ್ದಾರೆ ನಮ್ಮ ಜುಡಿಷಿಯರಿಗೆ ಅಂತ ನೋಡ್ತಾರೆ, ಹಳೇದಲ್ಲ, ಹೋದ ಒಂದು 5 ಯಾರು ಬಂದಿದ್ದಾರಂತ. 601 ಜಡ್ಜು ಅಪಾಯಿಂಟ್ ಆಗಿದ್ದಾರೆ, ಅದರಲ್ಲಿ ಬರೀ 15% ಮಾತ್ರ ಮಹಿಳೆಯರು. ನಾನು ಹಳೆಯದ ವಿಷಯ ನಾನು ಮಾತಾಡ್ತಾ ಇಲ್ಲ, ಕಳೆದ 5 ಬರೀ 15% ಮಾತ್ರ ಮಹಿಳೆಯರು. ಅದರಲ್ಲಿ 76% ಯಾರು ಪ್ರಬಲವಾದ ಜಾತಿಗಳಿಂದ ಬಂದಿರೋರು ಇದ್ದಾರೆ. ದಲಿತ್ ಸಮುದಾಯದಿಂದ ಬರೀ 3% ಅಷ್ಟೇ, ಬರೀ 3% ಜಡ್ಜ್ಗಳು ಬಂದಿರೋದು. ಆದಿವಾಸಿ ಸಮುದಾಯಗಳಿಂದ ಬರೀ 1.5% ಅಷ್ಟೇ, 1.5%. ಸೊ ನಾವು ಇವತ್ತು ನಾವು ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿನಿಧಿಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಯಾವ ಒಂದು ಸ್ಥಿತಿಯಲ್ಲಿದ್ದೀವಿ ಅಂತ ನಾವು ನೋಡಬೇಕಾಗಿದೆ. ರೀಸೆಂಟಾಗಿ ಇನ್ನೊಂದು ಸ್ಟಡಿನೂ ಆಗಿತ್ತು, ಅದರಲ್ಲಿ ನಿಮಗೆ ಎಲ್ರಿಗೂ ಗೊತ್ತಿದೆ ನಮ್ಮ ನ್ಯಾಯಾಲಯದ ಮೇಲೆ ಇರೋದು ಒಂದು ನಮ್ಮ ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ಗಳು ಈಗ ತನಕ 50 ಚೀಫ್ ಜಸ್ಟಿಸ್ ಆಗಿದ್ದಾರೆ. 50 ಚೀಫ್ ಜಸ್ಟಿಸಲ್ಲಿ ಎಷ್ಟು ಮಹಿಳೆಯರು ಇರ್ಬೋದು, ಎಷ್ಟು ಮಹಿಳೆಯರು ಇರ್ಬೋದು? 0. ಈಗ ತನಕ ಚೀಫ್ ಜಸ್ಟಿಸ್ ಆಗ್ಬೋದು ಅಂತ ಒಬ್ಬರಿದ್ದಾರೆ, ಬಟ್ ಚೀಫ್ ಜಸ್ಟಿಸ್ ಯಾರು ಇಲ್ಲ. ಮತ್ತೆ ಇದರಲ್ಲಿ ನಾವು ಇನ್ನೊಂದು ನಾವು ನೋಡಬೇಕಾಗಿರೋದು, 50 ಚೀಫ್ ಜಸ್ಟಿಸ್ಗಳಲ್ಲಿ 30%, ನಾನು ಸ್ವಾತಂತ್ರ್ಯದಿಂದ ಈಗ ತನಕ ನಾನು ಹೇಳ್ತಾ ಇದ್ದೀನಿ, 30% ಬ್ರಾಹ್ಮಣರು. ನಾವು ಎಲ್ಲಿ ಶಕ್ತಿ ಎಲ್ಲಿದೆ, ರಾಜಕೀಯ ಶಕ್ತಿ ಎಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ,
ನ್ಯಾಯಾಲಯದ ವ್ಯವಸ್ಥೆನೂ ನಾವು ನೋಡಬೇಕಾಗಿದೆ. ಎಷ್ಟು ಮಟ್ಟಕ್ಕಿದೆ ಅಂದರೆ 1998 ಆವಾಗ ರಾಷ್ಟ್ರಪತಿಯಾದ ಪ್ರೆಸಿಡೆಂಟ್ ನಾರಾಯಣ ಅವರು ಒಂದು ಪತ್ರ ಬರೀತಾರೆ. ಆವಾಗ ಸುಪ್ರೀಂ ಕೋರ್ಟ್ ಜಡ್ಜ್ಗಳನ್ನ ನೀವು ಚೂಸ್ ಮಾಡ್ತಾ ಇರುವಾಗ ನಾವು ನಾವು ನೋಡ್ಕೊಂಡು ನಾವು ಏನು ಮಾಡಬೇಕಂದ್ರೆ ಮಹಿಳೆಯರು ಇರೋ ಥರ ನೋಡಬೇಕು, ದಲಿತ ಮತ್ತು ಆದಿವಾಸಿ ಸಮುದಾಯಗಳಿಂದನೂ ಇರೋ ಥರ ನೋಡಬೇಕು ಅಂತ 1998 ತನಕ ಬರೀತಾರೆ. ಆದರೂ ಕೂಡ ಇವಾಗ ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ನಾನು ಶುರು ಮಾಡಿದಾಗ ನಾನು ಒಂದು 4 ಕೇಸ್ಗಳ ಬಗ್ಗೆ ನಾನು ಮಾತಾಡ್ಬಿಟ್ಟು ಹೇಳಿದ್ದೆ. ನ್ಯಾಯ ವ್ಯವಸ್ಥೆಯಲ್ಲಿ ಪ್ರತಿನಿತ್ಯ ಇಲ್ಲ ಅಂದರೆ ಏನಾಗತ್ತೆ? ಬರೀ ಗಂಡಸರು, ಅದರಲ್ಲೂ ಬರೀ ಈ ಒಂದು ಪ್ರಬಲವಾದ ಜಾತಿಯಿಂದ ಬರ್ತಾ ಇರೋ ಗಂಡಸರು, ಮತ್ತು ಯಾರ ಹತ್ರ ಅಂದರೆ ಶ್ರೀಮಂತಿಕೆಯಿಂದ ಬಂದಿರೋರು ಮಾತ್ರ ಇದ್ದರೆ ಏನಾಗತ್ತಂತ. ಗುಜರಾತಲ್ಲಿ ಒಂದು ತುಂಬ ಮುಖ್ಯವಾದ ಒಂದು ಕೇಸ್ ನಡೆಯುತ್ತೆ. ಅದರಲ್ಲಿ ಯಾಕೆ ಇದು ಪ್ರತಿನಿತ್ಯ ತುಂಬ ಮುಖ್ಯ ಅಂತಲೂ ಅರ್ಥ ಮಾಡ್ಕೋಬೋದು. ಅಲ್ಲಿ ಏನಾಗತ್ತೆ ಅಂದರೆ, ಒಂದು 20-25 ವರ್ಷ ಹಿಂದೆ ಒಬ್ಬ ಮಾಲ್ ಥರ ಕಟ್ತಾ ಇದ್ದಾನೆ. ಮಾಲ್ ಥರ ಕಟ್ತಾ ಇರುವಾಗ ಅಲ್ಲಿ ಯಾರು ಕಟ್ಟಡ ಕಾರ್ಮಿಕರು ಇದ್ದಾರೋ ಅವರೆಲ್ಲ ಅವರು ಕಟ್ಟಾದ್ಮೇಲೆ ಅಲ್ಲಿ ಮನೆ ಅಂದರೆ ಅದು ಮಾಲ್ ಪಕ್ಕದಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಮಾಡ್ಕೊಂಡಿದ್ದಾರೆ. ಅವರು ಆವಾಗ ಆ ಮನೆಗಳಿರೋದ್ರಿಂದ ಜಾಸ್ತಿ ಜನ ನಮ್ಮ ಮಾಲಿಗೆ ಬರೋಕ್ಕಾಗಲ್ಲ ಅಂತ ಅವರು ಕೋರ್ಟ್ಗೆ ಹೋಗ್ಬಿಟ್ಟು ಇವ್ರನ್ನ ಎತ್ತಂಗಡಿ ಮಾಡಬೇಕು ಅಂತ ಕೇಳ್ತಾರೆ. ಕೋರ್ಟು ಎತ್ತಂಗಡಿ ಮಾಡಿ ಅದು ಈ ಕಾರ್ಪೊರೇಷನ್ ಜವಾಬ್ದಾರಿ ಇರೋದು, ಅವನಿಗೆ ಫ್ರೀಯಾಗಿ ಜನ ಹೋಗೋದು ಬರೋಕ್ಕೆ ನೋಡ್ಕೊಳ್ಳೋದು ಜವಾಬ್ದಾರಿ, ಸೊ ಅವ್ರನ್ನ ಎತ್ತಂಗಡಿ ಮಾಡಿ ಅಂತ ಹೇಳ್ಬಿಟ್ಟು ತೀರ್ಪು ಕೊಡ್ತಾರೆ. ಇದ್ರ ವಿರುದ್ಧ ಅವರು ಗುಜರಾತ್ ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಒಂದು ಇಷ್ಟು ಯೋಚನೆ ಮಾಡೋರು ಒಬ್ರು ಜಡ್ಜ್ ಮುಂದೆ ಬರುತ್ತೆ. ಅವ್ರು ಏನು ಹೇಳ್ತಾರಂದ್ರೆ, ನಾವು ಈ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ, ಆ ಪೊಲೀಸ್ ಅವ್ರು ಯಾರು ಅವ್ರನ್ನ ಎತ್ತಂಗಡಿ ಮಾಡೋಕ್ಕೆ ಹೋದ್ರು, ಆ ಕಾರ್ಪೊರೇಷನ್ ಅವ್ರು ಯಾರು ಅವ್ರನ್ನ ಎತ್ತಂಗಡಿ ಮಾಡೋಕ್ಕೆ ಹೋದ್ರು, ಆ ಜಡ್ಜು ಯಾರು ಹೇಳಿದ್ರು ಇವ್ರನ್ನ ಎತ್ತಂಗಡಿ ಮಾಡಿ ಅಂತ, ಅವ್ರು ಎಲ್ಲನೂ ಯಾರ ಆಸಕ್ತಿ ಮೇಲೆ ಅವರು ಕೆಲಸ ಮಾಡ್ತಾ ಇದ್ದಾರೆ, ಅವರ ವರ್ಗದ ಆಸಕ್ತಿ ಮೇಲೆ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವರ ವರ್ಗದ ಆಸಕ್ತಿ ನೋಡಿಕೊಂಡು ಅವರು ಕೆಲಸ ಮಾಡ್ತಾ ಇರೋ ಕಾರಣಕ್ಕೆ ಅವರಿಗೆ ಅವರು ದುಡಿಮೆ ಮಾಡ್ತಾ ಇರೋದು, ಅವ್ರ ಇಡೀ ದೇಶನ ಕಟ್ಟಿರೋದು ಅವ್ರಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.